ನಮಸ್ಕಾರ ವಿದ್ಯಾರ್ಥಿಗಳೇ, ಈ ವರ್ಷದ 2021 SSLC ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗಾಗಲೇ ನಿಮ್ಗೆ ಗೊತ್ತಾಗಿದೆ ಸಿಲೆಬಸ್ಸನ್ನು ಏನು ಮಾಡಿದ್ದಾರೆ, ಸೊ ಏನೇನು ಪ್ರಶ್ನೆ ಪತ್ರಿಕೆಯ ಬದಲಾವಣೆ ಇದೆ ಮತ್ತು ಏನೇ ನಿಮಗೆ ಬಂಪೋರ್ ಇದೆ ಅಂತ ಇವತ್ತು ತಿಳಿಸ್ಕೊಡ್ತೀನಿ. ಇವತ್ತಿನ ಟಾಪಿಕ್ಕು 2021 SSLC ವಿದ್ಯಾರ್ಥಿಗಳಿಗೆ ಬಂಪರ್ ಕೊಡುಗೆ ಅಂತೇಳಿ, 2021 SSLC ವಿದ್ಯಾರ್ಥಿಗಳಿಗೆ ಬಂಪರ್ ಕೊಡುಗೆ ಅಂತೇಳಿ ಒಂದು ಟಾಪಿಕ್ ಅನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ಟಾಪಿಕ್ ಇಂಗ್ಲಿಷ್ ಹೇಳ್ಬೋದು ಆಫರ್, ಬಂಪರ್ ಆಫರ್ ಫಾರ್ 2021 SSLC ಸ್ಟೂಡೆಂಟ್ಸ್, ಬಂಪರ್ ಆಫರ್ ಫಾರ್ 2021 SSLC ಸ್ಟೂಡೆಂಟ್ಸ್. ಅಂದ್ರೆ ಈ ವರ್ಷ ಏನು SSLC ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೀತಿದ್ರಲ್ಲ, ಇವ್ರು ನಿಮಗೆ ಒಂದು ಬಂಪರ್ ಆಫರ್ ಅನ್ನ ನಮ್ಮ ಕರ್ನಾಟಕ ಸರ್ಕಾರ ಮತ್ತು SSLC ಬೋರ್ಡ್ ನಿಮಗೆ ನೀಡಿದೆ. ಏನಪ್ಪ SSLC ಬೋರ್ಡ್ ನಮಗೆ ಬಂಪರ್ ಆಫರ್ ಅನ್ನ ನೀಡಿದೆ ಅಂತ ನೀವೆಲ್ಲ ಕೇಳ್ಬೋದು. ಸೊ ನಿಮ್ಗೆ ಗೊತ್ತಿದೆ, ಈ ಕೋವಿಡ್ ಕಾಲದಿಂದ ಈ ಕೋವಿಡ್ ಬಂದ್ರಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸರಿಯಾಗಿ ಓದೋಕ್ಕಾಗಿಲ್ಲ ಮತ್ತು ಸಾಕಷ್ಟು ಶಾಲೆಗಳಲ್ಲಿ ಸರಿಯಾದ ಪಾಠ ಪ್ರವೇಶಗಳು ಆಗ್ತಿಲ್ಲ. ಯಾಕಂದರೆ ಜನವರಿಯಿಂದ ನಮಗೆ ಆಫ್ಲೈನಲ್ಲಿ ಮಾಡಿ ಅಂತೇಳಿ ಸಾಕಷ್ಟು ನಮಗೆ ಮಾಹಿತಿಗಳು ಬಂದಿತ್ತು. ಹಾಗಾಗಿ ನಾವು ಜೂನಿಂದ ಸ್ಟಾರ್ಟ್ ಮಾಡಿ ಅಥವಾ ಡಿಸೆಂಬರ್ವರೆಗೂ ಆನ್ಲೈನಲ್ಲಿ ನಾವು ಒಂದು ಟಾಪಿಕನ್ನು ಅಥವಾ ನಿಮ್ಮ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡೋಕ್ಕೆ ಪ್ರಯತ್ನ ಪಟ್ವಿ. ನಂತರ ಸರ್ಕಾರದ ಆದೇಶದಂತೆ ಜನವರಿ 1 ಆಫ್ಲೈನ್ ತರಗತಿ ಸ್ಟಾರ್ಟ್ ಆದವು. ಹಾಗಾಗಿ ನಿಮಗೆ ಇಲ್ಲಿ ಸಾಕಷ್ಟು ನಿಮಗೆ ಸಮಯ ಸಿಕ್ಕಿದೆ. ಎಂಥ ವಿದ್ಯಾರ್ಥಿಗಳಿದ್ರೆ ಓದುವಂಥ ವಿದ್ಯಾರ್ಥಿಗಳಿಗೆ, ಯಾರಿಗೆ ನಿಜವಾಗ್ಲೂ ಓದುವಂಥ ಒಂದು ಮನಸ್ಥಿತಿ ಇದೆಯೋ ಅವರಿಗೆ ತುಂಬ ಒಳ್ಳೆಯ ಸಮಯ ಸಿಕ್ಕಿದೆ. ಯಾರಿಗೆ ಓದುವಂಥ ಆಸೆ ಇರೋದಿಲ್ವ ಅಥವಾ ಓದುವಂಥ ಮನಸ್ಥಿತಿ ಇರೋದಿಲ್ಲ ಅವರಿಗೆ ಎಷ್ಟೇ ಸಮಯ ಕೊಟ್ಟರು ಉಪಯೋಗಿಲ್ಲ. ಹಾಗಾಗಿ ನಾನು ಹೇಳ್ತಿರುವ ಟಾಪಿಕ್ ಇವತ್ತು 2021 SSLC ವಿದ್ಯಾರ್ಥಿಗಳು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಬಂಪರ್ ಕೊಡುಗೆ ಒಳಗೊಂಡಿದೆ ಅಂತೇಳಿ ನಾನು ಹೇಳ್ತೀನಿ. ಅದೇನು ಬಂಪರ್ ಕೊಡುಗೆ ಒಳಗೊಂಡಿದೆ ಅಂತ ನಾನು ವಿಸ್ತೃತವಾಗಿ ನಿಮಗೆ ಪಾಯಿಂಟ್ ವೈಸ್ ಪಾಯಿಂಟ್ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಸೊ ಮೊದಲನೇ ಬಂಪರ್ ನಿಮಗೆ ಏನು ಸಿಕ್ಕಿದೆ, ಯಾಕೆ ಕೊಟ್ಟಿದ್ದಾರೆ ಅಂದರೆ ಓಕೆ. ಸೊ ಒಂದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ, ಸರ್ಕಾರದ ಏನು ತಿಂಕ್ ಮಾಡಿದೆ ಅಂದರೆ ಶಾಲೆಗಳಲ್ಲಿ ಪಾಠ ಪ್ರವೇಶಗಳು ಸರಿ ಆಗ್ತಿಲ್ಲ. ಹಾಗಾಗಿ ಈ ಎಲ್ಲ ಕಾರಣಗಳನ್ನು ನೀಡಿ ನಾವು ಕೆಲವೊಂದು ವಿಶೇಷ ಆಫರ್ಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದೀವಿ ಅಂತ ಸರ್ಕ್ಯುಲರ್ ಪ್ರಕಾರ ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾವ ಸರ್ಕ್ಯುಲರ್ ಅಂದರೆ ಒಂದು ಸುತ್ತೋಲೆ ಬಂದಿದೆ. ಯಾವುದಪ್ಪ ಅಂದರೆ ಸುತ್ತೋಲೆ ನಂಬರ್ 29/3/2021 ನಿಮಗೆ ಒಂದು ಸರ್ಕ್ಯುಲರ್ ಬಂದಿದೆ. ಆ ಸರ್ಕ್ಯುಲರ್ ಪ್ರಕಾರ ಏನ್ ಹೇಳ್ತಾರೆ, ಸಾಕಷ್ಟು ನೀವು ಜಾಲತಾಣಗಳಲ್ಲಿ ಮತ್ತೆ ನಮ್ಮ ಮೀಡಿಯಾಗಳಲ್ಲಿ ಸಾಕಷ್ಟು ತಪ್ಪು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ರು. ಏನಂತ 30 ಮಾರ್ಚ್ಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ, ಹಾಗಾಗಿ ಮಕ್ಕಳಿಗೆ ತುಂಬ ಈಸಿ ಆಗುತ್ತೆ. ಮಕ್ಕಳು ಕೂಡ ತುಂಬ ಬಹಳಷ್ಟು ಸಂತೋಷ ಪಟ್ಟಿದ್ರು, ಯಾಕಂದ್ರೆ ಸರಿಯಾಗಿ ಓದಲಿಲ್ಲರು ಮತ್ತೆ ನಾವು ಬೇಗ ಈಸಿಯಾಗಿ ಪಾಸ್ ಆಗೋದಂತ ವಿದ್ಯಾರ್ಥಿಗಳು ತುಂಬ ಖುಷಿಯಾಗಿತ್ತು. ಯಾಕಂದ್ರೆ ಶೇಕಡ 30% ನಮ್ಮ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತಾರೆ, ಸ್ವಲ್ಪ ಸುಳ್ಳು ಅದೆಲ್ಲ ಸುಳ್ಳು ಅಂತೇಳಿ SSLC ಬೋರ್ಡು ಮತ್ತೆ ಇತ್ತೀಚೆಗೆ 9 ಮತ್ತೆ ಸರ್ಕ್ಯುಲರ್ 29 ನಮಗೆ ತಿಳಿಸ್ಕೊಟ್ಟಿದೆ. ಸೊ ಏನ್ ಹೇಳಿದ್ರಪ್ಪ, ಏನು ಬಂಪರ್ ಅನ್ನ ಕೊಟ್ಟಿದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಮೊದಲನೇ ಬಂಪರ್ ಏನಪ್ಪ ಅಂದ್ರೆ, ಸೊ ಮೊದಲೆಲ್ಲ ಹಿಂದೆ ಬಂದಂತ ಎಲ್ಲ ವಿದ್ಯಾರ್ಥಿಗಳು 100 ಸಿಲೆಬಸ್ ಅನ್ನ ಕವರ್ ಮಾಡಬೇಕಾಗಿತ್ತು. ಈ ಒಂದು ಶಾಲೆಗಳು ಕವರ್ ಮಾಡಬೇಕಾಗಿತ್ತು ಮತ್ತೆ ಮಕ್ಕಳು ಕೂಡ ಓದಬೇಕಾಗಿತ್ತು. ಆದ್ರೆ ಇವತ್ತು ಕೋವಿಡ್ ಇಂದ ನಿಮಗೆ ಹಲವಾರು ಬಂಪರ್ ಕೊಡುಗೆಗಳನ್ನ ನಮ್ಮ ಬೋರ್ಡ್ ನೀಡಿದೆ. ಏನ್ ನೀಡಿದೆ, ಮೊದಲನೇ ನೋಡಿ, ಮೊದಲನೇ ಟಾಪಿಕ್ ಏನಪ್ಪ ಅಂದ್ರೆ ಶೇಕಡ 30% ಸಿಲೆಬಸ್ ಅನ್ನ 20-30% ಕಡಿತ ಮಾಡಿದೆ. ಎಷ್ಟು ಎಕ್ಸಾಂಪಲ್, 15 ಅಂದ್ರೆ 12 ಕೊಡೋದು, ಅಲ್ಲಿ 4-5 ಎಸ್ಪೆಷಲಿ ಮ್ಯಾಥ್ಮೆಟಿಕ್ಸ್ ಅಲ್ಲಿ 4-5 ಕಡಿಮೆ ಆಗಿದೆ. ಹಾಗೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ 4-5 ಅಥವಾ 3-4 ಚಾಪ್ಟರ್ ಅನ್ನ ಕಡಿತ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಯ್ತು, ಪಠ್ಯ ವಸ್ತು ಕಡಿಮೆ ಆಗಿರೋದ್ರಿಂದ ನಾವು ಹೆಚ್ಚು ಓದಿ ನಮ್ಗೆ ಇನ್ನೂ ಹೆಚ್ಚು ನೆನಪಿಟ್ಕೋಬೋದಕ್ಕೆ ಪಠ್ಯ ವಿಷಯ ಕಡಿಮೆ ಆದಷ್ಟು ನೆನಪಿನ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹೌದಲ್ವ? ಈಗ ಸೊ ನೀವು ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಊಟ ಇದ್ರೆ ಬೇರೆ ತಿನ್ಬೋದಲ್ವ, ಅದು ಜಾಸ್ತಿ ಊಟ ಇದ್ರೆ ಇಟ್ ಟೇಕ್ಸ್ ಟೈಮ್. ಹಾಗೆ ಇಲ್ಲಿ ಏನಾಗಿದೆ ಅಂದ್ರೆ ಪಠ್ಯ ವಸ್ತು ಕಡಿಮೆ ಇರೋದ್ರಿಂದ ನೀವು ಅತಿ ಶೀಘ್ರದಲ್ಲಿ ಆ ಪಠ್ಯ ವಸ್ತುವನ್ನು ಓದ್ಬಿಟ್ಟು ಬೇಗ ನೆನಪಿಟ್ಕೋಬೋದು. ಯಾಕಂದ್ರೆ ಪಠ್ಯ ವಸ್ತು ಜಾಸ್ತಿ ಇದ್ರೆ ಮರು ಜಾಸ್ತಿ ಆಗುತ್ತೆ, ಪಠ್ಯ ವಸ್ತು ಕಡಿಮೆ ಇದ್ರೆ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗಾಗಿ ಏನ್ ಮಾಡೋದು, ಪಠ್ಯ 30% ಕಡಿತ ಮಾಡಿದ್ರಿಂದ ನಿಮಗೆ ತುಂಬಾ ಅನುಕೂಲ ಇದೆ. ಶೇಕಡ 30% ಅಷ್ಟು ಕಡಿಮೆ ಮಾಡಿದ್ದಾರೆ. ಹಾಗಾಗಿ ಇನ್ನು ಓನ್ಲಿ 70% ಅಷ್ಟು ಸಿಲೆಬಸ್ ಅನ್ನು ಓದ್ಬೇಕು. ಹಾಗಾಗಿ ನಿಮಗೆ ಇದು ಮೊದಲನೇ ಕೊಡುಗೆ, ಯಾವುದು 30% ಕಡಿತ ಮಾಡಿರೋದು.
ಸೊ ಎರಡನೇ ಕೊಡುಗೆ ಏನಪ್ಪ ಅಂದ್ರೆ, ನೀವು ಹಿಂದೆ ಹೇಳಿದಂಗೆ ನಿಮ್ಗೆ ಗೊತ್ತಿದೆ, ಏನೇ ಗೊತ್ತಿದೆಯಪ್ಪ ಅಂದ್ರೆ ಶೇಕಡ 30% ಸುಲಭದ ಪ್ರಶ್ನೆಗಳು ಇದ್ದವು, ಶೇಕಡ 50% ಸ್ವಲ್ಪ ಸಾಧಾರಣ ಪ್ರಶ್ನೆಗಳು ಇದ್ದವು, ಶೇಕಡ 20% ಕಠಿಣ ಪ್ರಶ್ನೆಗಳನ್ನ ಮೊದಲು ಕೊಡ್ತಾ ಇದ್ರು. ಇದು ಎರಡನೇ ನಾನು ಹೋಮ್ವರ್ಕ್ ಕೊಡುಗೆ ಕೊಡ್ತಿದ್ದೆ. ಸೊ ಏನಿತ್ತು ಮೊದಲು 2021 ಹಿಂದೆ ಬರೆದಂತಹ ವಿದ್ಯಾರ್ಥಿಗಳಿಗೆ ಬ್ಯಾಚ್ಗಳಿಗೆ ಏನಂತಂದ್ರೆ ಶೇಕಡ 30% ಸುಲಭದ ಕ್ವಶನ್ಸ್ಗಳು ಇರ್ತಿದ್ವು. ಯಾವ್ದೋ ಒಂದು ಟಾಪಿಕ್ ತಗೊಂಡ್ರಿ, ಸೈನ್ಸ್ ತಗೊಳ್ಳಿ, ಇಂಗ್ಲೀಷ್ ತಗೊಳ್ಳಿ, ಮ್ಯಾಥ್ಸ್ ತಗೊಳ್ಳಿ, ಕನ್ನಡ ತಗೊಳ್ಳಿ, ಹಿಂದಿ ಯಾವುದೋ ಸಬ್ಜೆಕ್ಟ್ ತಗೊಳ್ಳಿ, ಶೇಕಡ 30% ಸುಲಭದ ಪ್ರಶ್ನೆಗಳು, ಶೇಕಡ 50% ಸಾಧಾರಣ ಪ್ರಶ್ನೆಗಳು, ಶೇಕಡ 20% ಕಠಿಣ ಪ್ರಶ್ನೆಗಳು ಹಿಂದೆ ಇತ್ತು. ಬಟ್ ಇವತ್ತೇ ಮುಂಬರ್ ಕೂಡ ನಿಮಗೆ ಅಂದ್ರೆ ಈಗ 93/2021 ಒಂದು ಸರ್ಕ್ಯುಲರ್ ಪ್ರಕಾರ ಏನಂದ್ರೆ ಶೇಕಡ 30% ಶೇಕಡ 40% ಸುಲಭದ ಪ್ರಶ್ನೆ ಕೇಳ್ತಾನೆ. ಯಾವತ್ತು ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಶೇಕಡ 30% ಶೇಕಡ 40% ಮಾಡಿದಾನೆ. ಅಂದ್ರೆ 30% ಸುಲಭ ಇರುವಂತಹ ಕ್ವಶನ್ಸ್ ಗಳ ಬದಲಾಗಿ ಶೇಕಡ 40% ಕ್ವಶನ್ಸ್ ಗಳನ್ನ ಸುಲಭ ಕ್ವಶನ್ಸ್ ಗಳ ಕೇಳ್ತಾನೆ. ಅರ್ಥ ಅಂದ್ರೆ 40 ಮಾರ್ಕ್ಸ್ ನಿಮಗೆ ಸುಲಭವಾದ ಪ್ರಶ್ನೆಗಳನ್ನ ಈ ವರ್ಷ ಕೇಳ್ತಾನೆ. ಮತ್ತೆ ಅಂದ್ರೆ ಶೇಕಡ 50% ಸಾಧಾರಣ ಇತ್ತು ಲಾಸ್ಟ್ ಇಯರ್ ಕೂಡ, ಈ ವರ್ಷ ಶೇಕಡ 50% ಸಾಧಾರಣ ಪ್ರಶ್ನೆಗಳು ಒಳಗೊಂಡಿರ್ತವೆ. ಲಾಸ್ಟ್ ಇಯರ್ ಏನಿತ್ತು ಶೇಕಡ 20% ಬಹಳಷ್ಟು ಕಠಿಣ, ತುಂಬಾ ಕಷ್ಟವಾದಂತ ಕಷ್ಟ ಅಥವಾ ತುಂಬಾ ನಿಮಗೆ ಟಫ್ ಗೊತ್ತಿರಲ್ಲ ಅಂತ ಪ್ರಶ್ನೆಗಳು ಇದ್ವು. ಇವತ್ತು ಶೇಕಡ 10% ಇರುವಂತಹ ಕಠಿಣವನ್ನ ಏನ್ ಮಾಡಿದೆ ನಾವು, ಶೇಕಡ 20% ಕಠಿಣ ಇರೋದನ್ನ ಶೇಕಡ 10 ಕಡಿಮೆ ಮಾಡಿ, 20 ಕ್ವಶನ್ಸ್ ಕಠಿಣವಾಗಿತ್ತು ಅದನ್ನ ಏನ್ ಮಾಡಿದ ಈಗ ಶೇಕಡ 10% ಮಾತ್ರ ಕಠಿಣ ಮಾಡಿದ್ರೆ ಅಲ್ಲಿ 10% ಕಡಿಮೆ ಮಾತು ಬರ್ತಾರೆ. ಇವತ್ತು ಶೇಕ್ ಪಡೆಯಬೇಕಾನೆ ಶೇಕಡ 40% ಅತಿ ಸುಲಭ ಕ್ವಶನ್ಸ್ಗಳು, ಶೇಕಡ 50% ಸಾಧಾರಣ ಪ್ರಶ್ನೆಗಳು, ಶೇಕಡ 10% ಮಾತ್ರ ಕಠಿಣ ಪ್ರಶ್ನೆಗಳನ್ನ ಕೇಳ್ತಾನೆ. ಇದು ಕೂಡ ನಿಮಗೆ ಒಂದು ಬಂಪರ್ ಕೊಡುಗೆಯನ್ನ ಬೋರ್ಡ್ ನಿಮಗೆ ನೀಡಿದೆ. ಇದು ಎರಡನೇದಾಗಿ. ಸೊ ಮೂರನೇದೇನಪ್ಪ ಅಂದ್ರೆ, ಈ ಯಾರು ತುಂಬಾ ಓದ್ಬೇಕಂತ ಇಂಟ್ರೆಸ್ಟ್ ಇದೆ, ನಾನು ಒಂದು ದಿನ ಒಂದು ಗುರಿಯನ್ನು ಸಾಧಿಸಬೇಕಂತ ಇದೆಲ್ಲ ಅವ್ರಿಗೆ ಏನಾಗಿದೆ, ಅಪ್ ಟು ಜೂನ್ ಇಂದ ಡಿಸೆಂಬರ್ ವರೆಗೂ ನಿಮಗೆ ಕೆಲವು ಶಾಲೆಗಳಲ್ಲಿ ಆನ್ಲೈನ್ ಕ್ಲಾಸ್ಗಳನ್ನು ಮಾಡಿದ್ದಾರೆ. ಆಲ್ಮೋಸ್ಟ್ 90% ಶಾಲೆಗಳಲ್ಲಿ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಶಾಲೆಗಳಲ್ಲಿ ಟಿವಿ ಮುಖಾಂತರ ಅಥವಾ ಟಿವಿ ಚಾನಲ್ ಮುಖಾಂತರ ಮತ್ತೆ ನಿಮ್ಮ ಸಮಯದ ಮುಖಾಂತರ ಸಮಯದ ಕ್ಲಾಸ್ಗಳಂತ ಕೊಟ್ಟಿದ್ದಾರೆ. ಆದರೆ ಖಾಸಗಿ ಶಾಲೆಯಲ್ಲಿ ಸಾಕಷ್ಟು ಶಾಲೆಗಳು SSLC ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ ಅನ್ನ ಮಾಡಿದೆ. ಹಾಗಾಗಿ ಅಲ್ಲಿ ಒಂದು ಪಾರ್ಟ್ ಅಂದ್ರೆ ಒಂದು ಸುತ್ತು ನೀವು ಏನ್ ಮಾಡಿದ್ರಿ, ಆನ್ಲೈನ್ ಅಲ್ಲಿ ಒಂದು ಗ್ಲಾನ್ಸ್ ತಗೊಂಡಿದ್ವಿ ಪಠ್ಯ ವಸ್ತುನ ಗ್ಲಾನ್ಸ್. ಅದೇ ಗ್ಲಾನ್ಸ್ ಅನ್ನ ಮತ್ತೆ ಜನವರಿಯಿಂದ ಆಫ್ಲೈನ್ ಕ್ಲಾಸ್ ಆಗಿದೆ, ಮತ್ತೆ ಪುನಃ ಮತ್ತೆ ಮೊದಲಿಂದ ಎಲ್ಲಾ ತರಗತಿಗಳನ್ನ ಎಲ್ಲಾ ಕ್ಲಾಸ್ ನಲ್ಲೂ ಕೂಡ ಮತ್ತೆ ಮೊದಲಿಂದ ಸಿಲೆಬಸ್ ಅನ್ನ ಕವರ್ ಮಾಡ್ತಿದ್ದಾರೆ. ಹಾಗಾಗಿ ನಿಮ್ಗೆ 2 ಸಲ ಆ ಪಠ್ಯ ವಸ್ತುವನ್ನ ಕೇಳಿದಂತ ಒಂದು ಕೊಡುಗೆ ನಿಮ್ಗೆ ಸಿಕ್ಕಿದೆ. ಇದು ಮೂರನೇ ಕೊಡುಗೆ ಅಲ್ವಾ. ಸೊ ಒಂದ್ಸಲ ಕೇಳೋದಕ್ಕಿಂತ 2 ಸಲ ಕೇಳಿದ್ದಿಲ್ಲ ಅದಿನ್ನೂ ಒಳ್ಳೇದು ಅಲ್ವಾ. ಸೊ ಹಾಗಾಗಿ ಹೆಚ್ಚು ಕೇಳಬೇಕಂತ ಹೇಳ್ತಾರೆ. ಅಂದ್ರೆ ನಮ್ಗೆ 2 ಕಿವಿಯನ್ನು ಕೊಟ್ಟಿದ್ದೇವರು, ಹೆಚ್ಚು ನೋಡ್ಬೇಕು, ಹೆಚ್ಚು ಕೇಳಬೇಕು, ಆಮೇಲೆ ಥಿಂಕ್ ಮಾಡಬೇಕು, ಸ್ವಲ್ಪ ಥಿಂಕ್ ಮಾಡ್ಬೇಕು ಅಂತ ಹೇಳ್ತೈತಿ, ಆಮೇಲೆ ಹೆಚ್ಚು ಕಡಿಮೆ ಮಾತಾಡ್ಬೇಕಂತ ಹೇಳ್ತಾರೆ. ಹಾಗಾಗಿ ನಾವು 2 ಸಲ ಪಠ್ಯ ವಸ್ತುವನ್ನ ಗ್ಲಾನ್ಸ್ ಮಾಡಬೇಕಾಗಿದೆ. ಸೊ ಮೊದಲನೇ ಸಲ ಆನ್ಲೈನ್ ಮಾಡಿರಿ, 2ನೇ ಸಲ ಆಫ್ಲೈನ್ ಮಾಡಲಿ. ಶೇಕಡ 90% ಶಾಲೆಗಳಲ್ಲಿ ಆಲ್ಮೋಸ್ಟ್ ಇದನ್ನು ಮಾಡಿದ್ದಾರೆ. ಇದು ನಿಮಗೆ 3ನೇ ಕೊಡುಗೆ. ಹಾಗಾಗಿ ಈ 3 ಕೊಡುಗೆಗಳು ತುಂಬಾ ಇಂಪಾರ್ಟೆಂಟ್ ನಿಮಗೆ, ಯಾಕಂದ್ರೆ ಹಿಂದೆ ಇರುವಂತಹ ಕ್ವಶನ್ಸ್ ಈಗಿರುವಂತಹ ಕ್ವಶನ್ ಪೇಪರ್ಗೂ ಬದಲಾವಣೆಗಳಾಗಿದ್ದಾವೆ, ಸಾಕಷ್ಟು ನಿಮಗೆ ಪಠ್ಯ ವಸ್ತು ಕಡಿಮೆ ಆಗಿದೆ, ಆಮೇಲೆ ನಿಮಗೆ 2 ಪಟ್ಟು ನೀವು ಪಠ್ಯ ವಸ್ತುಗಳನ್ನ ಗ್ಲಾಸ್ ಮಾಡಿದಿರಿ. ಇವೆಲ್ಲ ಕಾರಣಗಳಿಂದ ನಿಮಗೆ ಈ ವರ್ಷದ SSLC ಪ್ರಶ್ನೆ ಪತ್ರಿಕೆಯಲ್ಲಿ ನಿಮಗೆ ಬಂಪರ್ ಕೊಡುಗೆ ಇದೆ ಅಂತ ನಾನು ಈ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಕ್ವಶನ್ ಗಳನ್ನ ನಿಗದಿ ಮಾಡಿದ್ದಾರೆ, ಒಂದು ಫಸ್ಟ್ ಚಾಪ್ಟರ್ ಎಷ್ಟಿದೆ, ಸೆಕೆಂಡ್ ಚಾಪ್ಟರ್ ಎಷ್ಟಿದೆ, ಥರ್ಡ್ ಚಾಪ್ಟರ್ ಇದೆ, ಅದರಲ್ಲಿ ಅನ್ವಯ, ಕೌಶಲ್ಯ, ಸ್ಮರಣೆ, ಹೀಗೆ 4 ವಿಭಾಗಗಳನ್ನ ಮಾಡಿದ್ದಾರೆ. ಆ 4 ವಿಭಾಗಗಳಲ್ಲಿ ಯಾವ್ಯಾವ ಪಠ್ಯ ವಸ್ತುವನ್ನು ಉಪಯೋಗಿಸಿದ್ದಾರೆ, ಯಾವ್ಯಾವದಲ್ಲಿ ಎಷ್ಟೆಷ್ಟು ಕ್ವಶನ್ಸ್ ಗಳನ್ನು ತೆಗೆದಾರೆ, ಎಷ್ಟು ಮಾರ್ಕ್ಸ್ ಗೆ ಮೀಸಲಿಟ್ಟಿದ್ದಾರೆ, ಅದನ್ನ ನಿಮಗೆ ವಿಸ್ತೃತವಾಗಿ ಮುಂದಿನ ವಿಡಿಯೋಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ತಪ್ಪದೆ ನೋಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೀನಿಯಸ್ ವಂಡರ್ ಅಂತ ಬಂದಿದೆ, ಇನ್ನೊಂದು ಜೀನಿಯಸ್ ಸೆಂಟ್ರಲ್ ಅಂಡ್ ಜೀನಿಯಸ್ ಟೆಕ್ನೋ ಸ್ಕೂಲ್ ಅಂತ ಬಂದಿದೆ, ಆ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮಲ್ಲಿರೋ ಇಂಥ ವಿಡಿಯೋಗಳನ್ನ ತಪ್ಪದೆ ನೀವು ನೋಡಿ, ಅಭಿನಂದಿಸಿ ಅಂತ ಈ ಮೂಲಕ ನಾನು ನಿಮಗೆ ತಿಳಿಸ್ತಿದ್ದೀನಿ. ಥ್ಯಾಂಕ್ ಯು.